गं गणपतये नमः श्रीगुरुभ्यो नमः हरिः ओम् नमस्कारः ॐ शरीरभूतभृते नमः विष्णु सहस्रनामद 499 नाम शरीरभूतभृत् शरीरारम्भकभूतानां भरणात् प्राणरूपधरः शरीरभूतभृत् भगवन्त ಶರೀರಕ್ಕೆ ಕಾರಣವಾಗಿರುವ ಭೂತಗಳಿಗೆ ಪ್ರಾಣರೂಪದಿಂದ ಪಾಲಕನಾಗಿದ್ದಾನೆ. ಹೀಗಾಗಿ ಭಗವಂತ ಶರೀರ ಭೂತಭೃತ್. ಆಕಾಶ, ವಾಯು, ಅಗ್ನಿ, ಜಲ ಮತ್ತು ಭೂಮಿ ಇವು ಪಂಚಭೂತಗಳು. ಪಂಚಭೂತಗಳಿಂದ ಶರೀರ ನಿರ್ಮಾಣಗೊಂಡಿದೆ. ಬಾಯಿಯಲ್ಲಿ ಕಿವಿಯಲ್ಲಿ ಇರುವ ಜಾಗ ಆಕಾಶವನ್ನು ಸೂಚಿಸುತ್ತದೆ. ಹೃದಯದ ಬಡಿತ, ಧ್ವನಿ ಪೆಟ್ಟಿಗೆಯಿಂದ ಬರುವ ಶಬ್ದಗಳು ಆಕಾಶದ ಗುಣವನ್ನು ಸೂಚಿಸುತ್ತವೆ. ಆಕಾಶದಲ್ಲಿ ಓಂಕಾರ ಪ್ರವಹಿಸುತ್ತಿದೆ ಎಂಬುದಾಗಿ ವಿದ್ವಾಂಸರು ಹೇಳುತ್ತಾರೆ. ದೇಹದಲ್ಲಿ ಉಸಿರಾಟದ ವಾಯು, ಪ್ರಾಣವಾಯು ಅತ್ಯಂತ ಮುಖ್ಯ ಪಾತ್ರವನ್ನು ವಹಿಸುತ್ತದೆ. ಚರ್ಮ ಸ್ಪರ್ಶದ ಜ್ಞಾನವನ್ನು ಕೊಡುತ್ತೆ. ಇದು ವಾಯುವಿನ ಗುಣವನ್ನು ಸೂಚಿಸುತ್ತದೆ. ದೇಹದಲ್ಲಿ ಉಷ್ಣಾಂಶ ಇದೆ, ಜಠರಾಗ್ನಿ ಇದೆ. ಕಣ್ಣುಗಳಿಂದ ನಾವು ವಸ್ತುಗಳನ್ನು ನೋಡುತ್ತೇವೆ, ರೂಪವನ್ನು ವೀಕ್ಷಿಸುತ್ತೇವೆ. ಇವೆಲ್ಲ ಅಗ್ನಿಯನ್ನು, ಅಗ್ನಿಯ ಗುಣವನ್ನು ಸೂಚಿಸುತ್ತವೆ. ದೇಹದಲ್ಲಿ ನೀರಿನ ಅಂಶ ಇದೆ. ನಾವು ಸೇವಿಸುವ ಆಹಾರದಲ್ಲಿ ನೀರಿನ ಅಂಶವಿದೆ. ರಕ್ತದಲ್ಲಿ ನೀರಿನ ಅಂಶವಿದೆ. ರಕ್ತ ಸಂಚರಿಸುತ್ತದೆ. ಇವೆಲ್ಲ ಜಲದ ಗುಣವನ್ನು ಸೂಚಿಸುತ್ತವೆ. ದೇಹದಲ್ಲಿ ಮೂಳೆಗಳಿವೆ, ಮಾಂಸಖಂಡಗಳಿವೆ. ಇವೆಲ್ಲ ಭೂಮಿಯ ತತ್ವವನ್ನು, ಗುಣವನ್ನು ಸೂಚಿಸುತ್ತವೆ. ಹೀಗೆ ಪಂಚಭೂತಗಳಿಂದ ದೇಹ ಸಾಕಾರಗೊಂಡು ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಗಳ ಅನುಭವವನ್ನು ದೇಹದ ಮೂಲಕ ಪಡೆಯಬಹುದು. ಇಂತಹ ಪಂಚಭೂತಗಳನ್ನು ನಿರ್ಮಿಸಿದವನು, ಸೃಷ್ಟಿಸಿದವನು ಭಗವಂತ. ಪಂಚಭೂತಗಳಿಂದ ಶರೀರವನ್ನು ನಿರ್ಮಾಣ ಮಾಡಿದವನು ಭಗವಂತ. ಪಂಚಭೂತಗಳನ್ನು, ಶರೀರವನ್ನು ನಿರ್ಮಿಸಿ, ಸೃಷ್ಟಿಸಿ, ಪೋಷಿಸಿ, ರಕ್ಷಿಸುವವನು ಭಗವಂತ. ಹೀಗಾಗಿ ಭಗವಂತ ಶರೀರ ಭೂತಭೃತ್. ತನ್ನ ಶರೀರದಂತಿರುವ ಈ ಚರಾಚರ ಪ್ರಪಂಚವನ್ನ ಹೊತ್ತವನು ಭಗವಂತ. ಇಂತಹ ಭಗವಂತನನ್ನ ಶರೀರ ಭೂತ ಭೃತ್ ಎಂಬುದಾಗಿ ಜ್ಞಾನಿಗಳು ಕರೀತಾ ಇದ್ದಾರೆ. ಓಂ ಶರೀರ ಭೂತ ಭೃತೇ ನಮಃ. ಹೀಗೆ ಒಂದು ನಾಲ್ಕಾರು ಮೊದಲು ಮಾತುಗಳನ್ನಾಡಿದ್ದೇನೆ. ಇದರಲ್ಲೇನಾದರೂ ತಪ್ಪುಗಳಿದ್ದರೆ ಅದನ್ನು ಮನ್ನಿಸಿ ಒಳ್ಳೆಯ ಜನ ಇದ್ರೆ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ. ಈ ನುಡಿಗಳನ್ನೆಲ್ಲ ಆಡಿಸಿದ ಭಗವಂತನಿಗೆ ಸರ್ವಸಮರ್ಪಿತ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.